सर्वेभ्यः हार्दं स्वागतं व्याहरामि। लघु सिद्धांत कौमुदी वरदराज रचिसिदंतः ಒಂದು ಗ್ರಂಥ ಇದು ವ್ಯಾಕರಣ ಶಾಸ್ತ್ರದಲ್ಲಿ ಪ್ರವೇಶ ಮಾಡಲು ಬಾಲಕರಿಗೆ ಅನುಕೂಲ ಆಗುವ ಹಾಗೆ ರಚಿಸಿದಂತಹ ಗ್ರಂಥ ಈ ಲಘು ಸಿದ್ಧಾಂತ ಕೌಮುದಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಕೆಲವು ಪ್ರಕರಣಗಳನ್ನು ನಾವು ಐಚ್ಛಿಕ ಸಂಸ್ಕೃತ ವಿದ್ಯಾರ್ಥಿಗಳು ಪ್ರಥಮ ವರ್ಷದಿಂದ ತೃತೀಯ ವರ್ಷದ ಸ್ನಾತಕ ಪದವಿಯವರೆಗೆ ಇದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ। ಈಗಾಗಲೇ ಹಿಂದಿನ ಸೆಮಿಸ್ಟರ್ನಲ್ಲಿ ನಾವು ಸಂಜ್ಞಾ ಪ್ರಕರಣಂ ಅಂತ ಅದನ್ನು ಮಾಡಿದ್ದೇವೆ। ಇವತ್ತು ಸಂಧಿ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ, ಅದರ ಪೀಠಿಕಾ ಭಾಗವನ್ನು ಹೇಳಿದ್ದೇನೆ। ಈ ಗ್ರಂಥವನ್ನು ಪ್ರಾರಂಭ ಮಾಡುವಾಗ ವರದರಾಜರು ಶಾರದಾ ಸ್ತುತಿಯನ್ನು ಮಾಡಿದ್ದಾರೆ, ಆ ಸ್ತುತಿಯನ್ನು ಪ್ರತಿಯೊಂದು ತರಗತಿಯಲ್ಲೂ ಹೇಳಿಕೊಂಡು ಅಲ್ಲಿಂದ ಮುಂದೆ ನಮ್ಮ ಪಾಠವನ್ನು ಮುಂದುವರಿಸ್ಕೊಂಡು ಹೋಗೋಣ। नत्वा सरस्वतीं देवीं शुद्धां गुण्यां करोम्यहं पाणिनीय प्रवेशाय लघुसिद्धान्तकौमुदीं। ಇದು ಶಾರದಾ ಸ್ತುತಿ, ಲಘುಸಿದ್ಧಾಂತಕೌಮುದಿಯನ್ನು ನಾನು ರಚಿಸುತ್ತಿದ್ದೇನೆ ಅಂತ ಹೇಳಿದ್ದಾನೆ। ವ್ಯಾಕರಣ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು, ಜಿಜ್ಞಾಸುಗಳು ಈ ವ್ಯಾಕರಣ ಶಾಸ್ತ್ರದ ಪ್ರವರ್ತಕರಾದ ಮುನಿತ್ರಯರನ್ನು ಕೂಡ ನಮಸ್ಕರಿಸುವಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ, ನಾವು ಕೂಡ ಅದನ್ನು ಪ್ರತಿ ತರಗತಿಯಲ್ಲಿ ಹೇಳ್ತೇವೆ। ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ। ಹೀಗೆ ವ್ಯಾಕರಣಶಾಸ್ತ್ರದ ಪ್ರವರ್ತಕರಿಗೂ ಈ ವಿದ್ಯಾ ಪ್ರವರ್ತಕಳಾದ ವಿದ್ಯಾಭಿಮಾನಿನಿಯಾದಂತಹ ಶಾರದೆಗೂ ನಮಸ್ಕರಿಸಿ ನಾವು ಲಘು ಸಿದ್ಧಾಂತ ಕೌಮುದಿಯ ಅಚ್ ಸಂಧಿ ಪ್ರಕರಣಂ ಅಂತ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ। ಅಚ್ ಸಂಧಿ ಅಂದರೆ ಏನು ಎನ್ನುವುದನ್ನು ನನ್ನ ಹಿಂದಿನ ತರಗತಿಯಲ್ಲಿ ನಾನು ನಿರೂಪಿಸಿದ್ದೇನೆ। ಆದ್ದರಿಂದ ಈ ಅಚ್ ಸಂಧಿಯಲ್ಲಿ ಪ್ರಧಾನವಾಗಿ ಎಣ್ ಸಂಧಿ, ಯಾಂತವಾಂತಾದೇಶ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಸವರ್ಣದೀರ್ಘ ಸಂಧಿ, ಪೂರ್ವರೂಪ ಸಂಧಿ ಅಂತ ಈ ಐದು ಸಂಧಿಗಳನ್ನು ಪ್ರಧಾನವಾಗಿ ನಾವು ಅಧ್ಯಯನ ಮಾಡ್ತೇವೆ। ಯಾಕೆ ಪ್ರಧಾನ ಅಂತಂದರೆ ಈ ಐದು ಸಂಧಿಗಳು ನಾವು ಓದುವ ಎಲ್ಲ ಪಾಠಗಳಲ್ಲಿ ನಮಗೆ ಹೆಜ್ಜೆ ಹೆಜ್ಜೆಗೆ ವಾಕ್ಯ ವಾಕ್ಯದಲ್ಲಿ ಸಿಗ್ತಾ ಹೋಗ್ತದೆ। ಆದ್ದರಿಂದ ಆ ಸಂಧಿಯ ವಿಷಯವನ್ನು ನಾವು ಅರ್ಥೈಸಿಕೊಳ್ಳಬೇಕು, ಅದನ್ನು ತಿಳ್ಕೊಳ್ಬೇಕು ಅಂತ ಇದನ್ನು ಕಾಂಜುಗೇಷನ್ ಅಂತ ಕರೀತಾರೆ। ಸಂಧಿಯ ಬಗ್ಗೆ ಅಧ್ಯಯನ ಮಾಡ್ತೇವೆ। ಪಾಣಿನಿ ಎನ್ನುವನು ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ತಾನು ಹೇಳುವ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾನೆ। ಎಂಟು ಅಧ್ಯಾಯಗಳಲ್ಲಿ ಸೂತ್ರಗಳನ್ನು ಹೇಳ್ತಾ ಹೋಗಿದ್ದಾರೆ ಪಾಣಿನಿ ಮಹರ್ಷಿಗಳು। ಆ ಸೂತ್ರದ ಆನುಪೂರ್ವಿಯೇ ನಮಗೆ ಒಂದು ಪಾಠ, ಅದು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತೆ। ಆ ದಿಶೆಯಲ್ಲಿ ನಾವು ಸಂಧಿಯನ್ನು ಕೂಡ ಸೂತ್ರಗಳ ಮರುಜೋಡಣೆಯನ್ನು ವರದರಾಜರು ಮಾಡಿದ ಹಾಗೆ ಒಂದಕ್ಕೊಂದು ಸೇರಿಸಿಕೊಂಡು ಸಂಧಿಯನ್ನು ಮಾಡ್ತಾ ಹೋಗೋಣ। ಇವತ್ತಿನ ಸಂಧಿ ಪ್ರಕರಣದಲ್ಲಿ ಮೊದಲನೆಯದು ಲಘು ಸಿದ್ಧಾಂತ ಕೋಮದಲ್ಲಿರುವಂತಹದ್ದು ಎಣ್ ಸಂಧಿ ಅಂತ, ಈ ಸಂಧಿಗೆ ಎಣ್ ಸಂಧಿ ಅಂತ ಹೆಸರು। ಯಾವ ವರ್ಣಗಳು ಆದೇಶವಾಗಿ ಬರುತ್ತದೆಯೋ ಅದನ್ನು ಆಧಾರವಾಗಿಟ್ಕೊಂಡು ಸಂಧಿಯ ಹೆಸರನ್ನು ನೀಡಿದ್ದಾರೆ ನಮ್ಮ ಪ್ರಾಜ್ಞರು। ಎಣ್ ಅಂತಂದರೆ ಯ ವ ರ ಲಗಳು ಆದೇಶವಾಗಿ ಬರೋದರಿಂದ ಇದಕ್ಕೆ ಎಣ್ ಸಂಧಿ ಅಂತ ಹೆಸರು। ಗುಣ ಸಂಧಿ ಅಂತ ಇನ್ನೊಂದು ಸಂಧಿ ಇದೆ, ಗುಣ ಎಂಬ ಸಂಜ್ಞೆಯುಳ್ಳಂತಹ ವರ್ಣಗಳು ಅ ಎ ಓ, ಇದು ಗುಣ ಅಂತ ಸಂಜ್ಞೆ ಇರುವ ವರ್ಣಗಳು, ಈ ವರ್ಣಗಳು ಆದೇಶವಾಗಿ ಬರುವ ಸಂಧಿಯನ್ನು ಗುಣಸಂಧಿ ಅಂತ ಕರಿತೇವೆ। ಹಾಗೆ ವೃದ್ಧಿ ಎಂಬ ಸಂಜ್ಞೆಯುಳ್ಳ ವರ್ಣಗಳು ಆದೇಶವಾಗಿ ಬರೋದನ್ನು ವೃದ್ಧಿ ಸಂಧಿ ಅಂತ ಕರೆದ್ವಿ। ಸವರ್ಣ ದೀರ್ಘ ಸಂಧಿ ಅಂತ ಅ ಇ ಊರ್ ಇವುಗಳ ಸವರ್ಣವೇ ದೀರ್ಘವಾಗಿ ಬರೋದರಿಂದ ಸವರ್ಣ ದೀರ್ಘ ಸಂಧಿ ಅಂತ ಕರೆದ್ವಿ।
ಅಯವಾಯಾವಾದಿ ಸಂಧಿ ಅಥವಾ ಯಾಂತ ವಾಂತ ಆದೇಶ ಸಂಧಿ. ಐ ಆಯ್ ಔ ಆವ್ ಹೀಗೆ ಯಾಂತ ವಾಂತವಾದಂತಹ ಎರಡೆರಡು ಒಟ್ಟು ನಾಲ್ಕು ಆದೇಶವಾಗಿ ಬಂದರೆ ಅದನ್ನು ಯಾಂತ ವಾಂತಾದೇಶ ಸಂಧಿ ಅಂತ ಕರೆದ್ವಿ. ಹೀಗೆ ಸಂಧಿಗೆ ನಾಮಕರಣವನ್ನು ನಮ್ಮ ಹಿರಿಯರು ನಮಗೆ ಸೂಚಿಸಿಕೊಟ್ಟಿದ್ದಾರೆ. ಆ ಪ್ರಕಾರ ಸಂಧಿಯ ಹೆಸರನ್ನು ನಾವು ಹೇಳ್ತೇವೆ. ಇವತ್ತು ನಾವು ಅಧ್ಯಯನ ಮಾಡುವ ಸಂಧಿ ಎಣ್ ಸಂಧಿ ಅಂತ. ಎಣ್ ಸಂಧಿಯನ್ನು ವಿಧಾನ ಮಾಡುವ ಸೂತ್ರ ಪಾಣಿನಿ ಮಹರ್ಷಿಗಳು ಹೇಳಿದಂತಹ ಸೂತ್ರ ಇಕೋ ಎಣಚಿ ಅಂತ ಸೂತ್ರ. ಇಕೋ ಎಣ್ ಅಚಿ ಇತಿ ಪದತ್ರಯಾತ್ಮಕಂ ಸೂತ್ರಂ ಏತತ್. ಆ ಸೂತ್ರದ ಮುಂದೆ ಸಂಖ್ಯೆಯನ್ನು ಹಾಕಿದ್ದೇವೆ, 6 1 77 ಅಂತ. ಅಂದರೆ ಆರನೇ ಅಧ್ಯಾಯದ ಒಂದನೇ ಪಾದದ 77ನೆಯ ಸೂತ್ರ ಇಕೋ ಎಣಚಿ ಎಂಬ ಸೂತ್ರ. ಪಾಣಿನಿಯ ಅಷ್ಟಾಧ್ಯಾಯಿಯನ್ನು ನಾವು ತೆಗೆದರೆ ಆ ಅಷ್ಟಾಧ್ಯಾಯಿ ಸೂತ್ರಗಳ ಆನುವೃತ್ತಿಯಲ್ಲಿ ಇದು 6ನೇ ಅಧ್ಯಾಯದ 1ನೇ ಪಾದದ 77ನೆಯ ಸೂತ್ರ ಆಗಿರುತ್ತೆ ಅಂತ ಅರ್ಥ. ಅದಕ್ಕೆ ಇಕೋ ಎಣಚಿ ಸೂತ್ರ. ಈ ಸೂತ್ರದಲ್ಲಿ 3 ಪದಗಳಿದೆ ಅಂತ ಹೇಳಿದೆ. ಒಂದು ಇಕೋ, ಎರಡನೇದ್ದು ಎಣ್, ಮೂರನೆಯದ್ದು ಅಚಿ ಅಂತ. ಇಕೋ ಅಂತಿರುವುದನ್ನು ಸಂಸ್ಕೃತದಲ್ಲಿ ಪದಚ್ಛೇದ ಮಾಡುವಾಗ ಓಕಾರಾಂತವಾದ ಪದ ಇದ್ದರೆ ಅದನ್ನು ಆ ಓಕಾರದ ಸ್ಥಾನದಲ್ಲಿ ತತ್ಪೂರ್ವದ ವಿಸರ್ಗವನ್ನು ಹಾಕ್ತವೆ. ಇಕಃ ಅಂತಾಯ್ತಲ್ಲಿ ಇಕಃ ಎಣ್ ಅಚಿ ಇತಿ ಪದತ್ರಯಾತ್ಮಕಂ ಸೂತ್ರಂ ಏತತ್. ಈ ಸೂತ್ರ ಏನರ್ಥ ಹೇಳ್ತದೆ? ಬರೇ ಶಬ್ದಗಳು ಮಾತ್ರ ಇರುವಂಥದ್ದಲ್ಲ, ಪಾಣಿನಿ ಮಹರ್ಷಿಗಳು ಕೇವಲ ಸೂತ್ರವನ್ನು ಮಾತ್ರ ಕೊಟ್ಟಿದ್ದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಅಸ್ತೋಭವನವದ್ಯಂಚ ಸೂತ್ರಂ ಸೂತ್ರ ವಿದೋ ವಿದುಹು ಅಂತ ಸೂತ್ರದ ಲಕ್ಷಣವನ್ನು ಆಮೇಲೆ ಹೇಳಿದ್ದಾರೆ. ಅಲ್ಪಾಕ್ಷರದಿಂದ ಕೂಡಿರಬೇಕು, ಅದು ಬಹು ಅರ್ಥವನ್ನು ಪ್ರತಿಪಾದನೆ ಮಾಡೋದಾಗಿರಬೇಕು ಅಂತ. ಅಂತಹ ಒಂದು ಸೂತ್ರ ಇಕೋ ಎಣಚಿ ಅಂತ ಸೂತ್ರ. ಈ ಸೂತ್ರ ಏನು ಹೇಳ್ತದೆ ಅನ್ನೋದನ್ನು ವೃತ್ತಿಯನ್ನು ಬರೆದಂಥವರು ವರದರಾಜರು ಆ ವೃತ್ತಿಯಲ್ಲಿ ಅದನ್ನು ನಿರೂಪಣೆ ಮಾಡಿ ತೋರಿಸಿದರೆ. ಇಕಃ ಸ್ಥಾನೇ ಎಣ್ ಸ್ಯಾತ್ ಅಚಿ ಸಂಹಿತಾಯಾಮ್ ವಿಷಯೇ ಅಂತರ್ಥ. ಇಕಃ ಎಂಬುದು ಷಷ್ಠಿ ವಿಭಕ್ತಿ ಏಕವಚನದ ರೂಪ. ಇಕಃ ಸ್ಥಾನೇ ಇಕ್ ವರ್ಣಗಳ ಸ್ಥಾನದಲ್ಲಿ, ಈ ಊ ಋ ಲೃಗಳ ಸ್ಥಾನದಲ್ಲಿ ಅಂತರ್ಥ. ಎಣ್ ಸ್ಯಾತ್ ಯಾವ ರ ಲಗಳು ಆದೇಶವಾಗಿ ಬರುತ್ತವೆ ಯಾವಾಗ ಅಚಿ, ಅಚ್ ಅಂದರೆ ಸ್ವರಾಕ್ಷರಗಳು ಅಂತ ನಿನ್ನೆ ಹೇಳಿದ್ದೇವೆ ನಾವು. ಸ್ವರವು ಪರದಲ್ಲಿ ಇರುವಾಗ ಸಂಹಿತಾಯಾಮ್ ವಿಷಯ, ಎರಡು ಪದಗಳನ್ನು ಸೇರಿಸಬೇಕು ಎಂಬ ಇಚ್ಛೆ ನಮಗಿದ್ದಾಗ ಇದು ಆಗತ್ತೆ ಅಂತ. ಅಲ್ಲಿಗೆ ಸೂತ್ರಾರ್ಥ ಇಕ್ವರ್ಣಗಳ ಸ್ಥಾನದಲ್ಲಿ ಎಣ್ ವರ್ಣ ಆದೇಶವಾಗಿ ಬರುತ್ತೆ ಸ್ವರಾಕ್ಷರವು ಪರದಲ್ಲಿ ಇರುವಾಗ ಅಂತಾಯ್ತು. ಈಗ ಸುಧೀ ಧನಚಿಹ್ನೆ ಉಪಾಸ್ಯ ಅಂತಿರುವಾಗ ಏನು ರೂಪ ಆಗ್ತದೆ ಎನ್ನುವುದನ್ನು, ಹೇಗೆ ರೂಪ ಆಗ್ತದೆ, ಏನು ರೂಪ ಆಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ಮೊದಲನೆಯ ಸೂತ್ರ ಎಣ್ ಸಂಧಿಯದ್ದು ಇಕೋ ಎಣಚಿ ಅಂತ. ಅದರ ಪದ ಪದಾರ್ಥಗಳನ್ನು ವೃತ್ಯರ್ಥವನ್ನು ನಾವು ಮನನ ಮಾಡಿಕೊಂಡು ಬರೋಣ. ನಾಳೆ ಅದರ ಮುಂದುವರಿದ ಭಾಗವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ನಮೋ ನಮಃ.